ಸತತವಾಗಿ ಇಪ್ಪತ್ತು ಚುನಾವಣೆಗಳಲ್ಲಿ ಸೋತಿದ್ದರೂ ಮತ್ತೆ ಈ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಎಪ್ಪತ್ತೆಂಟು ವರ್ಷದ ತೀತರ್ ಸಿಂಗ್ ಘೋಷಿಸುತ್ತಾರೆ ಅಲ್ಲದೆ ಅದಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಕಳೆದ ಐವತ್ತು ವರ್ಷಗಳಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲುತ್ತಲೇ ಇರೋ ತೀತರ್ ಸಿಂಗ್ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ಕಳ್ಕೊಂಡಿಲ್ಲ ಇದೀಗ ರಾಜಸ್ಥಾನ್ದವರು ರಾಜಸ್ಥಾನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸೋಕೆ ಇಪ್ಪತ್ತೊಂದನೇ ಬಾರಿಗೆ ನಾಮಪತ್ರ ಸಲ್ಲಿಸೋರೆ ನವೆಂಬರ್ ಇಪ್ಪತ್ತೈದಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವನ್ನು ಹೊಂದಿದ್ದಾರೆ ವಿಶೇಷವೆಂದರೆ ಪ್ರತಿ ಬಾರಿಯು ತೀತರ್ ಸಿಂಗ್ ಅವರು ಜಮೀನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದರು ಚುನಾವಣೆ ಸ್ಪರ್ಧಿಸುವ ಗೀಳು ಹೊಂದಿದ್ದಾರೆ ಸಾರ್ವಜನಿಕರ ಪ್ರತಿನಿಧಿಯಾಗುವ ಮೂಲಕ ಬಡವರ ಉದ್ದಾರವಾಗಬೇಕೆನ್ನುತ್ತಾರೆ ಐದನೇ ತರಗತಿ ಓದಿದ್ದೇನೆ ವಯಸ್ಸಾಗುತ್ತಿದ್ದಂತೆ ಓದುವುದು ಬರೆಯುವುದು ಹೇಗೆ ಎಂಬುದು ಮರೆತೋಗಿದೆ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತೀತಾರ್ ಸಿಂಗ್ಗೆ ನಾನೂರ ಇಪ್ಪತ್ತೇಳು ಮತ ಬಂದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರ ಐವತ್ ಮತ ಪಡೆದಿದ್ರು ಅವರ ಕುಟುಂಬವು ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದೆ ನಾಮಪತ್ರ ಸಲ್ಲಿಸಲು ಕೆಲವು ಬಾರಿ ಮೇಕೆ ಗೃಹೋಪಯೋಗಿ ವಸ್ತುಗಳನ್ನು ಮಾರಾಟ ಮಾಡುತ್ತಾರೆ ಎರಡು ಡಜನ್ ಮೇಕೆಗಳಲ್ಲಿ ಈಗ ಮೂರು ಮೇಕೆಗಳು ಮಾತ್ರ ಉಳಿದಿವೆ ಈ ಬಾರಿ ಸಾಲ ಮಾಡಿ ದೇಣಿಗೆ ಸಂಗ್ರಹಿಸಿ ನಾಮಪತ್ರ ಸಲ್ಲಿಸಿದ್ದಾರೆ ಪತ್ನಿ ಮೂವರು ಪುತ್ರಿಯರು ಇಬ್ಬರು ಪುತ್ರ ಎಲ್ರಿಗೂ ಆಗಿದೆ ನಾನು ಜನಪ್ರಿಯತೆಗಾಗಿ ಚುನಾವಣೆಗೆ ಸ್ಪರ್ಧಿಸುತ್ತಿಲ್ಲ ಜನರಿಗೆ ಸರ್ಕಾರವು ಭೂಮಿ ಸೌಲಭ್ಯಗಳನ್ನು ನೀಡಬೇಕು ಅಂದರು ಪಂಚಾಯತಿಯಿಂದ ಲೋಕಸಭಾ ಚುನಾವಣೆವರೆಗೂ ಪ್ರತಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಆದರೆ ಪ್ರತಿ ಬಾರಿ ಸೋಲನ್ನು ಎದುರಿಸಿದ್ದೇನೆ ಭೂರಹಿತ ಮತ್ತು ಬಡ ಕೂಲಿ ಕಾರ್ಮಿಕರ ಸರ್ಕಾರ ಭೂಮಿ ಮಂಜೂರು ಮಾಡಬೇಕೆಂದು ಅವರು ಬೇಡಿಕೆಯಾಗಿತ್ತು ಮತ್ತು ಇದರೊಂದಿಗೆ ಅವರು ಅವಕಾಶ ಸಿಕ್ಕಾಗಲ್ಲ ಚುನಾವಣೆಗೆ ಪಂಚಾಯತಿಯಿಂದ ಲೋಕಸಭೆವರೆಗೂ ಇಲ್ಲಿವರೆಗೂ ಎಲ್ಲ ಚುನಾವಣೆ ಇಪ್ಪತ್ತು ಸಲ ನಿಂತ್ಕೊಂಡವ್ರೆ ಈ ಸಲ ಇಪ್ಪತ್ತೊಂದನೇ ಸಲ ನಿಂತ್ಕೊಳ್ತಿರೋದು ಈ ಬಾರಿ ವಿಧಾನಸಭಾ ಚುನಾವಣೆಗೆ ನಿಂತ್ಕತ್ತಾವ್ರೆ ಇಪ್ಪತ್ತು ಸಲ ಸೋತಿದ್ರು ಎಪ್ಪತ್ತೆಂಟು ವರ್ಷದಲ್ಲಿ ಮತ್ತೆ ನಿಂತ್ಕೊತೀನಿ ಸರ್ಕಾರ ಸೂಕ್ತವಾದ ಸೌಲಭ್ಯನ ಬಡವರಿಗೆ ಒದಗಿಸ್ಬೇಕನ್ನೋದು ತೀತರ್ ಸಿಂಗ್ ಅವರು ಹೀಗಾಗಿ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರಲ್ಲಿ ಓಕೆ ಒಳ್ಳೆಯ ಫಲಿತಾಂಶವೇ ಬಂದಿದೆ ಆರುನೂರು ಚಿಲ್ಲರೆ ಓಟ್ ತಗೊಂಡವ್ರೆ ಈ ಸಲ ಎಷ್ಟು ಓಟ್ ತಗೋತಾರೆ ಅಂತ ನೋಡಬೇಕು